ಕೋಲ್ಕತ್ತಾದಲ್ಲಿ ನಡೆದ ಒಂದು ಘಟನೆ ಇವತ್ತು ಇಡೀ ದೇಶವನ್ನು ಅಲುಗಾಡಿಸಿದೆ. ಅದಾಗಿ 4 ತಿಂಗಳಲ್ಲಿ ಮಹಾರಾಷ್ಟ್ರದ ಬದಲಾಪುರ್ನಲ್ಲಿ ಆ ಕಂದಮಗಳ ಮೇಲೆ ನಡೆದ ಲೈಂಗಿಕ ಒಂದು ಅತ್ಯಾಚಾರ, ಕೆಲವು ತಿಂಗಳ ಹಿಂದೆ ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆಯ ಆ ಒಂದು ನೋವು ಮಾಸುವ ಮುನ್ನ ಒಂದರ ಮೇಲೊಂದು ಇಂತಹ ಕರಾಳ ಘಟನೆಗಳು ನಾವು ಕಾಣ್ತಾ ಇದ್ದೇವೆ. ನಿರ್ಭಯ 1, ನಿರ್ಭಯ 2, ನಿರ್ಭಯ 3, ಪ್ರೀತಿಯ ಬಂಧು ಭಗಿನಿಯರೇ, ಇವತ್ತು ನನ್ನ ಪ್ರಶ್ನೆ, ಮುಂದಿನ ನಿರ್ಭಯ ಯಾರು? ನಾನು, ನೀವು, ಅಥವಾ ನನ್ನ ಅಥವಾ ನಿಮ್ಮ ಮನೆಯ ಹೆಣ್ಣು ಮಗಳು? ನಾವು ದೂರದ ಊರಿಂದ ನಮ್ಮ ಊರಿಗೆ ಬರುವ, ನಮ್ಮ ಜಿಲ್ಲೆಗಳಲ್ಲಿ ಕೆಲವೇ ವರ್ಷಗಳಿಂದ ನಡೀತಾ ಇರುವ ಹಲವು ಪ್ರಕರಣಗಳು, ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್, ಸೌಮ್ಯಂ ರೇಪ್ ಅಂಡ್ ಮರ್ಡರ್ ಕೇಸ್, ಪುತ್ತೂರು ಗ್ಯಾಂಗ್ ರೇಪ್ ಕೇಸ್, ಈ ಎಲ್ಲ ನಮ್ಮ ಈ ಪರಿಸ್ಥಿತಿಯ ಅಧೋಗತಿಗೆ ಇಂಥ ಪ್ರಕರಣಗಳು ಹಿಡಿದ ಕನ್ನಡಿಯಲ್ಲವೇ? ಈ ಪರಿಸ್ಥಿತಿಗಳಿಗೆ ಕಾರಣವನ್ನು ಹುಡುಕಿ ಪರಿಹಾರವನ್ನು ಕಂಡುಹಿಡಿಯುವ ಜವಾಬ್ದಾರಿ ಇವತ್ತು ಗೌರವಯುತ ನಾಗರಿಕನಾದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಮ್ಮ ರಾಜಕೀಯ ವ್ಯವಸ್ಥೆ, ನಮ್ಮ ಸಾಮಾಜಿಕ ವ್ಯವಸ್ಥೆ, ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸುಧಾರಿಸದ ಹೊರತು ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕಷ್ಟ ಸಾಧ್ಯ ಎಂಬುದು ನನ್ನ ಅಭಿಪ್ರಾಯ. ಅತ್ಯಾಚಾರ ಎಂದರೆ ಒಬ್ಬ ಹೆಣ್ಣಿನ ಆತ್ಮದ ಕೊಲೆ. ಬದುಕಿ ಉಳಿದರೂ ಇಡೀ ಜೀವನ ಪರ್ಯಂತ ಆಕೆ ಇಂತಹ ಕ್ರೌರ್ಯದ ನೆರಳಲ್ಲಿ ಜೀವನ ಸಾಗಿಸುವ ದಯಾನೀಯ ಪರಿಸ್ಥಿತಿ ಆಕೆಯದ್ದು. ಆದರೆ ಇಂತಹ ಅಪರಾಧಗಳನ್ನು ಎಸಗುವ ಅಪರಾಧಿ 10 ವರ್ಷ 14 ವರ್ಷ ಶಿಕ್ಷೆಯನ್ನು ಅನುಭವಿಸಿ ಜೈಲಿನಿಂದ ಹೊರಗೆ ಬರುವಾಗ ಅವರಿಗೆ ಮಾಲೆಗಳನ್ನು ಹಾಕಿ ನಾವು ಸ್ವಾಗತ ಮಾಡುವ ಘಟನೆಗಳನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ದೇಶದಲ್ಲಿ ನೋಡಿಲ್ವೆ? ಇಂತಹ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುವ ಅಪರಾಧಿಗಳು ಪರೋಲ್ ಮೇಲೆ ಹೊರಗೆ ಬಂದು ಐಷಾರಾಮಿ ಜೀವನ ನಡೆಸುವ ಉದಾಹರಣೆಗಳನ್ನು ನಾವು ನೋಡಿಲ್ವೆ ನಮ್ಮ ದೇಶದಲ್ಲಿ? 20 ವರ್ಷಗಳ ಜೈಲು ಶಿಕ್ಷೆಗೆ ಬಲಿಯಾದ ಅತ್ಯಾಚಾರಿ ಕೊಲೆಗಾರ ಗುರ್ಮಿತ್ ರಾಮ್ ರಹೀಂ ಜೈಲಿನ ಒಳಗೆ ಜಾಸ್ತಿ ಸಮಯ ಕಾಲ ಕಳೆಯುತ್ತಾನೋ, ಜೈಲಿನ ಹೊರಗೆ ಜಾಸ್ತಿ ಸಮಯ ಕಳೆಯುತ್ತಾನೋ ಎಂಬ ಸಹಜ ಪ್ರಶ್ನೆ ನಮಗೆ ಮೂಡುತ್ತೆ. ಹಾಗಾದ್ರೆ ಶಿಕ್ಷೆ ಯಾರಿಗೆ? ಪ್ರೀತಿಯ ಬಂಧು ಭಗಿನಿಯರೇ, ಏನು ತಪ್ಪು ಮಾಡದ ಅತ್ಯಾಚಾರದ ಸಂತ್ರಸ್ತೆಗೆ ಅಥವಾ ಇಂತಹ ಪ್ರಕರಣಗಳಲ್ಲಿ ಪ್ರಾಣ ಕಳ್ಕೊಂಡ ಆ ಮಹಿಳೆಯ ಮನೆಯವರಿಗೆ ಅಲ್ಲವೇ? ಒಂದು ವೇಳೆ ಪ್ರತಿಯೊಂದು ಅತ್ಯಾಚಾರ ಪ್ರಕರಣಗಳಲ್ಲಿ ನಿಷ್ಪಕ್ಷವಾಗಿ ತನಿಖೆಯಾಗಿ ಮರಣದಂಡನೆ ಅಲ್ಲದಿದ್ದರೂ ಕನಿಷ್ಠ ಪಕ್ಷ ಜೀವವಾದಿ ಅಂದ್ರೆ ಜೀವನ ಪರ್ಯಂತ ಜೈಲಿನಲ್ಲಿ ಕಠಿಣ ಶಿಕ್ಷೆಯನ್ನು ಒಳಪಡಿಸುವಂತೆ ಶಿಕ್ಷೆಯನ್ನು ಕಡ್ಡಾಯಗೊಳಿಸಿದರೆ ಖಂಡಿತವಾಗಿ ಇಂತಹ ಪ್ರಕರಣಗಳನ್ನು ತಕ್ಕ ಮಟ್ಟಿಗಾದರೂ ತಡೆಗಟ್ಟಲು ಸಾಧ್ಯವಿಲ್ಲವೇ? ಅತ್ಯಾಚಾರಕ್ಕೆ ಶಿಕ್ಷೆಯನ್ನು ಸೂಕ್ತ ಕಾನೂನು ತಿದ್ದುಪಡಿ ಮಾಡಿ ಕಠಿಣಗೊಳಿಸುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಇಡೀ ರಾಜ್ಯದಲ್ಲಿ ಸುರಕ್ಷಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಜವಾಬ್ದಾರಿ ಪ್ರತಿಯೊಂದು ರಾಜ್ಯ ಸರ್ಕಾರಗಳದ್ದು. ಕಾನೂನಲ್ಲಿ ನಿರ್ಧರಿಸುವ ಕಠಿಣ ಶಿಕ್ಷೆಯನ್ನು ಆರೋಪ ಸಾಬೀತಾದಾಗ ಆರೋಪಿಗೆ ನೀಡುವ ಜವಾಬ್ದಾರಿ ನ್ಯಾಯಾಂಗ ಇಲಾಖೆಯದ್ದು. ಪ್ರತಿಯೊಂದು ಪ್ರಕರಣದಲ್ಲಿ ನಿಷ್ಪಕ್ಷವಾಗಿ ತನಿಖೆ ಮಾಡಿ ಸಮಾಜದಲ್ಲಿ ಇಂಥ ಪ್ರಕರಣಗಳು ಆಗದಂತೆ ನೋಡುವ ಜವಾಬ್ದಾರಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆರಕ್ಷಕ ವರ್ಗದ್ದು. ಜನರಲ್ಲಿ ಘಟನೆಗಳ ಬಗ್ಗೆ ಅರಿವು ಮೂಡಿಸಿ ಈ ಹೋರಾಟದ ಕಿಚ್ಚನ್ನು ಜಾಗೃತಗೊಳಿಸುವ ಜವಾಬ್ದಾರಿ ಮಾಧ್ಯಮಗಳದ್ದು. ಮಾತ್ರವಲ್ಲದೆ ಪ್ರತಿ ಆರೋಪಿಗೆ ಆರೋಪಿ ಸಾಬೀತಾಗುವ ಹಾಗೆ ಆರೋಪಿಗೆ ಶಿಕ್ಷೆಯಾಗಿ ನೋಡುವ ಅಂತ ಒಂದು ಜವಾಬ್ದಾರಿ ಪ್ರತಿಯೊಂದು ಪ್ರಕರಣದ ಸಾಕ್ಷಿಗಳಿದ್ದು. ಕ್ಲಾಕ್ ಟವರ್ ಹತ್ರ ಒಂದು ಪ್ರತಿಭಟನೆ ಆಯೋಜನೆ ಮಾಡಿದ್ದೇವೆ. ಇದೆಲ್ಲ ನಾವು ವಿಮೆನ್ ಕಮಿಷನ್ ಅಂದ್ರೆ ಸ್ತ್ರೀ ಆಯೋಗ ಧರ್ಮಕ್ಷೇತ್ರ, ನಮ್ಮ ಮಂಗಳೂರು ಧರ್ಮಕ್ಷೇತ್ರದ ಸ್ತ್ರೀ ಆಯೋಗ, ಯುವಜನರ ಆಯೋಗ, ಅದೇ ರೀತಿ ಅಖಿಲ ಕರ್ನಾಟಕ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ವೇದಿಕೆಯ ಮುಖಾಂತರ ಎಲ್ಲ ಸಂಘಟನೆಗಳು 10 ಸಂಘಟನೆ ಸೇರಿನ ಮಾಡಿದ್ದೇವೆ. ದಿನ ಬೆಳಗಾಗುವಳಿಗೆ ಬೆಳಿಗ್ಗೆ ಸಂಜೆ ಯಾವಾಗಂತಿಲ್ಲ, ಒಂದು ಹೆಣ್ಣು ಮಗು 2 ವರ್ಷದ ಮಗುವಿಂದ 85 ವರ್ಷದ ಒಬ್ಬ ಅಜ್ಜಿವರೆಗೆ ಒಂದು ನಡೆಯುವಂಥ ಧೈರ್ಯ ಇವತ್ತು ಇಲ್ಲಾದರೆ ನಾವು ಏನನ್ನು ಕಲಿಸ್ತಾ ಇದ್ದೇವೆ, ಯಾಕೆ ಶಿಕ್ಷಣವನ್ನು ಪಡೆಯೋದು, ಯಾಕೆ ಇವತ್ತು ನಾವು ಯಾವ ಉದ್ದೇಶಕ್ಕಾಗಿ ನಮ್ಮ ಶಿಕ್ಷಣ ಏನನ್ನು ಕಲಿಸ್ತದೆ ನಮಗೆ, ಇದೇ ಒಂದು ದೊಡ್ಡ ಸವಾಲಾಗಿದೆ. ಇವತ್ತು 9 ತಿಂಗಳು ನಮಗೆ ಗರ್ಭದಲ್ಲಿ ಒತ್ತ ತಾಯಿಗೇ ಇವತ್ತು ಇಂಥ ಮರಣದಂಡನೆ ಅಥವಾ ಇಂಥ ಏನು ಹೇಳ್ತಾರೆ ಅತ್ಯಾಚಾರವೆಸಗುವುದಾದರೆ, ನಮಗೆ ಭೂಮಿಗೆ ತಂದ ಒಂದು ಸ್ತ್ರೀಗೇ ನಾವು ಭೂಮಿಯಿಂದ ದೂರ ಅಟ್ಟುವುದಾದರೆ ಈ ವ್ಯವಸ್ಥೆಯಲ್ಲಿ ಉಳಿಯುತ್ತಂತೇಳಿ. ಅದಕ್ಕಾಗಿ ನಮ್ಮ ವಿನಂತಿ ಏನಂದರೆ, ನಾವು ಪುರುಷರಿಗೆ ಮಾತ್ರ ದೂರದಲ್ಲ, ತುಂಬ ಪುರುಷರು ಸಪೋರ್ಟ್, ನಾವೆಲ್ಲ ಪುರುಷರು ಬಂದಿದ್ದೀವಿ ಇವತ್ತು ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದೇವೆ, ನಮ್ಮ ತಂಗಿಯಂದರಿಗೆ ನಮ್ಮ ಅಕ್ಕಂದಿರಿಗೆ ನಾವು ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಅದಕ್ಕಾಗಿ ವ್ಯವಸ್ಥೆ ಅಂದರೆ ಸ್ತ್ರೀಯರು ಇದ್ದಾರೆ ಇದರಲ್ಲಿ. ಸ್ತ್ರೀಗೆ ಸ್ತ್ರೀ ಕೆಲವೊಮ್ಮೆ ವೈರತ್ವವಾಗ್ತದೆ. ಮೊನ್ನೆ ಒಂದು ಕೇಸ್ ನಡೆಯಿತು, ಒಬ್ಬರಲ್ಲಿ ಅತ್ಯಾಚಾರ ಮಾಡಿದ್ರು ಒಬ್ಬ ನರ್ಸ್ ಮೇಲೆ. ಅಲ್ಲಿ ಆ ನರ್ಸ್ಗೆ ಆ ಡಾಕ್ಟರ್ ಚೇಂಬರ್ಗೆ ಕರ್ಕೊಂಡು ಹೋಗಿ ಲಾಕ್ ಮಾಡಿದವರು ಸ್ತ್ರೀಯರೇ. ತಮಿಳ್ನಾಡಲ್ಲಿ ನಡೆಯಿತು, ಅಲ್ಲಿ 14 ಮಂದಿ ಆ NCC ಫೇಕ್ ಕ್ಯಾಂಪ್ ನಡೆಯಿತು, ಅಲ್ಲಿ ಆ ಮಕ್ಕಳನ್ನು ಕೊಂಡೋದರಲ್ಲಿ ಸ್ತ್ರೀಯರು ಇದ್ದಾರೆ. ಅದಕ್ಕಾಗಿ ಸ್ತ್ರೀಯರ ಮೇಲೆ ಮಾತ್ರ ಅಂತಲ್ಲ, ಸ್ತ್ರೀಯರ ಮೇಲೆ ಅತ್ಯಾಚಾರ ಆಗ್ತದೆ,
ಆದರೂ ಇದರಲ್ಲಿ ಪುರುಷರು ಸ್ತ್ರೀಯರು ಅಂದರೆ ವ್ಯವಸ್ಥೆ ಇದೆ. ಆದ್ದರಿಂದ ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕು. ನಮ್ಮ ನಮ್ಮ ಮನೆಯಲ್ಲಿರುವ ಎಲ್ರಿಗೂ, ನಮ್ಮ ನಮ್ಮ ಅಕ್ಕ ತಂಗಿಯರು, ನಮ್ಮ ನಮ್ಮ ಮನೆಯ, ನಮ್ಮ ನಮ್ಮ ರಕ್ತ ಸಂಬಂಧಿಗಳನ್ನು ಯೋಚಿಸಿದರೆ ಮಾತ್ರ ಆ ಪ್ರೀತಿ ಬರ್ಬೋದು, ಆ ರೆಸ್ಪೆಕ್ಟ್, ಆ ಏನಂತ ಗೌರವ ಬರ್ಬೋದು. ಹಾಗೆ ಆಗಲಿ, ನಮ್ಮ ನಾಗರಿಕತೆ ಮತ್ತು ನಮ್ಮ ಏನು ಹೇಳ್ತಾರೆ ಶಿಕ್ಷಣ ಅರ್ಥಪೂರ್ಣ ಆಗಲಿ ಅಂತೇಳಿ ಆಶಿಸ್ತೇನೆ. ನಮ್ಮ ಲಾ ಏನಿದೆ, ಈಗ ಬಿ ಎನ್ ಎಸ್ ಬಂದಿದೆ, ಲಾದಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಇದೆ. 7 ವರ್ಷ 2 ವರ್ಷ ಅಂತ ಲೈಫ್ ಪ್ರಿಸನ್ಮೆಂಟ್ ಅಂತ ಪ್ರಿಸನ್ಮೆಂಟ್ ಆಗಬಾರ್ದು. ಮೊನ್ನೆ ಒಬ್ಬರು ನಾರ್ತ್ ಇಂಡಿಯಾದಲ್ಲಿ ಒಬ್ಬರಿಗೆ 20 ವರ್ಷ ಸಜೆ ಆಗಿದೆ. ಆದರೆ ಇಲೆಕ್ಷನ್ ಟೈಮಲ್ಲಿ ಮಧ್ಯೆ 200 ದಿನ ಅವರಿಗೆ ಮಧ್ಯೆ ಪರೋಲ್ ಆಗಿ ಬಿಟ್ಟುಕೊಟ್ಟಿದ್ದಾರೆ. ಅದು ಇದೇನು ನ್ಯಾಯ? ಅದಕ್ಕಾಗಿ ಲೈಫ್ ಇಂಪ್ರಿಸನ್ಮೆಂಟ್ ಆಗಬೇಕು. ಆ ಒಂದು ಸೀರಿಯಸ್ನೆಸ್ ನೋಡಿ, ಆ ಕ್ರೈಮ್ ಇದ್ದು ಸೀರಿಯಸ್ನೆಸ್ ನೋಡಿ ಅಂತ ಲೈಫ್ ಪ್ರಿಸನ್ ಕೊಡಲೇಬೇಕು. ಅಫ್ಕೋರ್ಸ್ ನಾವು ಮರಣ ದಂಡನೆ ಅದು ನಾವು ಹೇಳುವುದಲ್ಲ, ಅದು ನ್ಯಾಯ ಕೋರ್ಟ್ ಡಿಸೈಡ್ ಮಾಡಬೇಕು. ಆದರೂ ಸೀರಿಯಸ್ ಆಗಿ ತಗೊಂಡು ಕಠಿಣ ಶಿಕ್ಷೆ ಆ ನ್ಯಾಯ ಕೊಡಬೇಕು. ಮತ್ತು ನ್ಯಾಯಾಲಯ ನಮ್ಮ ಒಟ್ಟಿಗೆ ಇದೆ ಅಂಥೇಳಿ, ಪೊಲಿಟಿಕಲ್ ಏನು ಹೇಳ್ತಾರೆ ವ್ಯವಸ್ಥೆ ನಮ್ಮೊಟ್ಟಿಗಿದೆ, ಸಾಮಾಜಿಕ ವ್ಯವಸ್ಥೆ ನಮ್ಮೊಟ್ಟಿಗಿದೆ ಅಂಥೇಳಿ ಎಲ್ಲರೂ ಸ್ತ್ರೀಯರಿಗೆ ಇವತ್ತು ಏನು ಆ ಒಂದು ಭಾವನೆ ಬರಬೇಕು. ಆಗ ಮಾತ್ರ ಸಮಾಜ, ಇಲ್ಲಾದರೆ ಈ ಸಮಾಜಕ್ಕೆ ಸಮಾಜ ಅಂತೇಳಿ ಅರ್ಥ ಇಲ್ಲ. ಇವತ್ತು ಇಂದು ನಾವಿಲ್ಲಿ ತಾಲೂಕು ಆಫೀಸಿನ ಎದುರು ಮಹಿಳೆಯರ ಮೇಲೆ ನಡೀತಿರೋ, ದೇಶಾದ್ಯಂತ ಮಹಿಳೆಯರ ಮೇಲೆ ನಡೀತಿರೋ ದೌರ್ಜನ್ಯದ ವಿರುದ್ಧ ನಾವು ಹೋರಾಟವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ನಾವು ಹೋರಾಟ ಮಾಡೋದು ನಮ್ಮ ಹಕ್ಕು ನಮಗೆ ಕೊಡಿ ಅಂತ ಕೇಳಿಕೊಂಡಲ್ಲ, ನಮ್ಮ ಹಕ್ಕನ್ನು ನಮಗೆ ಪಡ್ಕೊಳ್ಳಿಕ್ಕೆ ಗೊತ್ತುಂಟು. ನಾವು ಮಹಿಳೆಯರಿಗೆ ಕಾನೂನು ವಿಧ ವಿಧವಾದ ಕಾನೂನು ಇದ್ದರೂ ಸಹ, ಬೇರೆ ಬೇರೆ ರೀತಿಯಲ್ಲಿ ಕಾನೂನು ಇದ್ದರೂ ಸಹ, ಕಾನೂನು ಇರುವಂಥದ್ದು ಆ ಕಾನೂನು ಏನು ಇನ್ಸಿಡೆಂಟ್ ಆದ ನಂತರ ಇರುವಂಥ ಕಾನೂನು ಇರುವಂಥದ್ದೇ ಹೊರತು, ಅದಕ್ಕೆ ಮೊದಲು ಏನು ಇನ್ಸಿಡೆಂಟ್ ಆಗುವ ಮೊದಲು ಏನು ಮಾಡಬೇಕು, ಇಲ್ಲದಿದ್ದರೆ ಮಹಿಳೆಯರ ರಕ್ಷಣೆ ಹೇಗೆ ಆಗಬೇಕು ಎಂಬ ಯಾವ ರೀತಿಯ ಕಾನೂನು ನಮ್ಮಲ್ಲಿಲ್ಲ. ಇದ್ದರೂ ಅದನ್ನು ಪರಿಗಣನೆಗೆ ತಗೊಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ಹೆಣ್ಣು ಮಗಳು ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿಕೊಂಡು ಅವಳೊಂದು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗುವುದು ಅಂತೇಳಿ ಹೋಗುವಾಗ ಆರಕ್ಷಕ ಠಾಣೆಗೆ ಹೋಗಬೇಕು ಅಂತೇಳಿ ಆದರೆ ಅವಳಲ್ಲಿ 100+ ಪ್ರಶ್ನೆಗಳು ಸಾಕ್ಷ್ಯಗಳನ್ನು ಕೇಳ್ತಾರೆ. ನಾನು ಕೇಳುವಂಥದ್ದು, ಯಾವನೇ ಒಬ್ಬ ಅತ್ಯಾಚಾರ ಮಾಡಲಿಕ್ಕೆ ಹೋಗುವಾಗ ಸಾಕ್ಷ್ಯವನ್ನು ಇಟ್ಟುಕೊಂಡು ಹೋಗ್ತಾನೋ ಅಲ್ಲ, ಸಾಕ್ಷ್ಯ ಪೂರ್ತಿ ನಾಶಪಡಿಸಿಕೊಂಡು ಅವನು ಮಾಡಿದ ಕೃತ್ಯಗಳನ್ನು ಹೊರಗೆ ಬರದಂತೆ ಬರದಂತೆ ನೋಡಿಕೊಂಡು ಅವನು ಅತ್ಯಾಚಾರ ಮಾಡುವಂಥದ್ದು. ಸೊ ಅತ್ಯಾಚಾರ ಆದರೆ ಅದಕ್ಕೆ ಸಾಕ್ಷ್ಯ ಕೊಡಬೇಕು ಅಂತ ಹೇಳುವಂಥದ್ದು ತಪ್ಪು. ನಾನು ಕೇಳುವಂಥದ್ದು, ಇವತ್ತು ನಮ್ಮ ದೇಶದ ಆಡಳಿತ ಮಾಡುವವರು ಏನಿದ್ದಾರೆ, ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ, ಅವರಲ್ಲಿ 315 ಮಂದಿ ರೇಪ್ ಮರ್ಡರಲ್ಲಿ ಟ್ರಯಲಲ್ಲಿ ಇರುವವರು, ಅಂದರೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಇರುವವರು ಇರುವಂಥದ್ದು, ಅವರು ನಮಗೆ ಯಾವ ರೀತಿಯ ಉತ್ತಮ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ? ಇವತ್ತು ನಮ್ಮ ದೇಶದಲ್ಲಿ ಪ್ರತ್ಯೇಕವಾಗಿ ಕಲ್ಕತ್ತಾದಲ್ಲಿ ನಡೆದ ಈ ಅತ್ಯಾಚಾರದ ಬಗ್ಗೆ ಒಂದು ಪ್ರತಿಭಟನೆ ಒಂದು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಹೆಂಗಸರು ಪ್ರತ್ಯೇಕವಾಗಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಇಲ್ಲಿ ಬಹಳವಾಗಿ ನಾವು ಕಾಳಜಿ ಇಟ್ಟುಕೊಂಡು ಈ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ನಾವು ಇಚ್ಛಿಸ್ತೇವೆ. ಈ ನಮ್ಮ ದೇಶ ಅಭಿವೃದ್ಧಿಗೊಳಿಸಬೇಕಾದ್ರೆ ನಮ್ಮ ಸ್ತ್ರೀಯರಿಗೆ ರಕ್ಷಣೆ ಸಿಗಬೇಕು, ಸ್ವತಂತ್ರವಾಗಿ ಓಡಾಡಲಿಕ್ಕೆ ಅವರು ಆಗಬೇಕು ಅಂತ ನಮ್ಮ ಬಯಸ್ತೇವೆ. ಯಾಕೆಂದ್ರೆ ಎಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯತೆ ಇಲ್ಲ, ಅವರು ಅವರ ಇಚ್ಛೆಯಷ್ಟೇ ನಡ್ಕೊಳ್ಳಿಕ್ಕೆ ಆಗುದಿಲ್ಲ, ಅಲ್ಲಿ ಆ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಭಾವಿಸ್ತೇವೆ. ಯಾವುದೇ ಇಂಥ ಪ್ರಕರಣಗಳಾದಾಗ 1 ತಿಂಗಳೊಳಗೆ ನ್ಯಾಯ ಸಿಗುವಂತೆ ನೋಡಿಕೊಳ್ಳುವುದು ನಮ್ಮ ನಾಯಕರ ಜವಾಬ್ದಾರಿ. ಎಲ್ಲದಕ್ಕೂ ಈ ಲಾ ಆ ಲಾ ಆ ಕಾನೂನು ತರ್ತಾರೆ, ಆದರೆ ಹೆಣ್ಣಿನ ಸುರಕ್ಷತೆಗಾಗಿ ಸ್ಟ್ರಾಂಗ್ ಆದ ಕಾನೂನು ಇನ್ನೂ ಕೂಡ ಇಲ್ಲ.